ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರೈತರಿಗೆ ಜಮೀನು ಹಕ್ಕುಪತ್ರ ವಿತರಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿ ವಿಚಾರವಾಗಿ ಮಧು ಬಂಗಾರಪ್ಪ ನೀಡಿದ ಹೇಳಿಕೆಗೆ ಪ್ರತಿಯಾಗಿ ಎಂಪಿ ಬಿವೈ ರಾಘವೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ಅರಣ್ಯ ಹಕ್ಕುಪತ್ರ ವಿತರಣೆ ಹಾಗೂ ನೀರಾವರಿ ಯೋಜನೆ ಸೇರಿದಂತೆ ಬಿಜೆಪಿಯು ಪ್ರಾರಂಭದಿಂದಲೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಲೇ ಬಂದಿದೆ. ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಿನಿಂದಲೂ ಆಡಳಿತಾತ್ಮಕ ಲೋಪ ಎಸಗುತ್ತಲೇ ಇದೆ. ಈಗಲೂ ಸಹ ಅರಣ್ಯ ಹಕ್ಕು ಕಾಯ್ದೆ ಅಂತ ಸಮಸ್ಯೆಗೆ ಕಾಂಗ್ರೆಸ್ ನಾಯಕರೇ ನೇರ ಹೊಣೆ. ಅದರಿಂದ ಸಂಸದರ ಮನೆಗೆ ಮುತ್ತಿಗೆ ಹಾಕುವ ಬದಲಾಗಿ ಎಲ್ಲಾ ನಾಯಕರು ಪಶ್ಚಾತ್ತಾಪದ ಯಾತ್ರೆ ಮಾಡಲಿ ಎಂದು ಮಾತಿನ ಚಾಟಿ ಬೀಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ, ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್, ರುದ್ರೇಗೌಡ, ಸೂಡಾ ಅಧ್ಯಕ್ಷ ಎನ್ಜೆ ನಾಗರಾಜ್, ಮೇಯರ್ ಸುನೀತಾ ಅಣ್ಣಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಮೊದಲನೆಯವರು ಬಿ ವೈ ರಾಘವೇಂದ್ರ ಅವರು ಅಭಿವೃದ್ಧಿಯನ್ನೇ ಮಂತ್ರ ಮಾಡಿಕೊಂಡು 24 ಗಂಟೆ ಓಬಿಸಿ ಮಂಡಲದ ಅಧ್ಯಕ್ಷರಾದಂತಹ ಮಾಲತೇಶ್ ಅವರು ಹಾಗೂ ಯುವ ನಾಯಕ ಜೊತೆಗೆ ಜೆಡ್ ಪಿ ಮೆಂಬರ್ ನಮ್ಮ ಕಳೆದ ಎರಡು ವಾರದಿಂದ ನಮ್ಮ ಮಲ್ನಾಡು ಭಾಗದ ಸಮಸ್ಯೆ ಆದಂತ ಅದು ಬಗರುಕುಂ ಸಾಗುಳಿ ವಿಚಾರ ಇರ್ಬೋದು, ಅರಣ್ಯ ಹಕ್ಕು ಸಮಿತಿ ವಿಚಾರದಲ್ಲಿರ್ಬೋದು, ಮುಳುಗಡೆ ಸಂತಸ್ತರಿರ್ಬೋದು, ಇದ್ರ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಸಂಘಟನೆಯ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಪಕ್ಷದ ಮುಖಂಡರುಗಳಿರ್ಬೋದು, ಯಾವ್ಯಾವ ಹಂತದಲ್ಲಿ ಸ್ಪಂದನೆ ಮಾಡಬೇಕು ಆ ದಿಕ್ಕಲ್ಲಿ ಎಲ್ಲ ರೀತಿಯಿಂದ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದರ ಮಧ್ಯೆ ಗೌರವಾನ್ವಿತ ಕಾಂಗ್ರೆಸ್ನ ಮುಖಂಡರು ತೀನಾ ಶ್ರೀನಿವಾಸ್ರವರು ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ನಾಳೆ 7ನೇ ತಾರೀಕು ಶಿಕಾರಿಪುರದಲ್ಲಿ ಸಂಸದರ ಮನೆಗೆ ಸಂಸದರ ಮನೆ ಚಲೋ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಳ್ಳಲಾಗಿದೆ ಅಂಥೇಳಿ ಹೇಳಿಕೆಯನ್ನು ಪತ್ರಿಕೆಯಲ್ಲಿ ನೋಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮುಖಂಡರಿಗೆ ವಿನಂತಿಯನ್ನು ಮಾಡ್ಕೊತೀನಿ. ಮತ್ತು ನಮ್ಮ ಪ್ರಯತ್ನ ಮತ್ತು ನಿಜ ಸ್ಥಿತಿಯನ್ನು ಜನರಿಗೆ ತಿಳಿಸ್ಬೇಕು ಅಂಥೇಳಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ಅನುಸೂಚಿತ ಬುಡಕಟ್ಟುಗಳ ಇತರೆ ಪಾರಂಪರಿಕ ಅರಣ್ಯ ವಾಸಿಗಳು ಅರಣ್ಯ ಹಕ್ಕುವನ್ನು ಮಾನ್ಯ ಮಾಡುವಂಥ ಒಂದು ಕಾಯ್ದೆಯನ್ನು 2006ನೇ ಇಸ್ವಿಯಲ್ಲಿ ಇದೇ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಅದು ಸ್ಪಷ್ಟವಾಗಿ ಹೇಳಿದರೆ ಶೆಡ್ಯೂಲ್ ಟ್ರೈಬ್ಸಿಗೆ 2005ನೇ ಇಸ್ವಿಯ ಹಿಂದಿನ 25 ವರ್ಷಗಳ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಅದರ್ ಎಸ್ ಟಿಸ್ ಇತರೆ ಪಾರಂಪರಿಕ ಅರಣ್ಯ ವಾಸಿಗಳು ಶೆಡ್ಯೂಲ್ ಟ್ರೈಬ್ಸ್ ಬಿಟ್ಟು ಉಳಿದಂಥವರಿಗೆ 3 ತಲೆಮಾರಿನ ದಾಖಲೆ ಅಂದರೆ 75 ವರ್ಷದ ದಾಖಲೆ ಹೇಳ್ತಾರೆ. ಈ ಕಾನೂನು ತಂದಂಥವ್ರು ನೀವು ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ತಂದಿದ್ರು. ಇದಾದಮೇಲೆ ಗೆಜೆಟ್ ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲೂ ಕೂಡ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಈ ಕಾಯ್ದೆ 2006ರಲ್ಲಿ ಬಂದಾಗ 2007 ಮತ್ತು 2008ರಲ್ಲಿ ತಿದ್ದುಪಡಿ ಆಗತ್ತೆ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸಂಸತ್ ಸದಸ್ಯರು ಕೂಡ ಆ ಹುದ್ದೆಯಲ್ಲಿ ಯಾರಿದ್ದರು ಆ ತಿದ್ದುಪಡಿ ಸಂದರ್ಭದಲ್ಲಿ ಆದರೂ ಕೂಡ ಇತರೆ ಪಾರಂಪರಿಕ ಅರಣ್ಯ ವಾಸಿಗಳು ಏನು 3 ತಲೆಮಾರು 75 ವರ್ಷ ಅಂತ ಏನು ಹೇಳ್ತಾರೆ
ಅವರಿಗೆ ಅನುಕೂಲ ಆಗ ರೀತಿಯಲ್ಲಿ ತಿದ್ದುಪಡಿನ ತರೋಕ್ಕೆ ಅವಕಾಶಗಳು ಇತ್ತು ಆ ಸಂದರ್ಭದ ಒಂದು ಪ್ರಯತ್ನವನ್ನ ಮಾಡಲಂತ ತಪ್ಪಿನಿಂದ ಇವತ್ತು ಈ ದುಸ್ಥಿತಿಯನ್ನ ಸುಮಾರು ನಮ್ಮ ಮಲ್ನಾಡಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ರೈತರು ಯಾರು ಹಕ್ಕಿಗೋಸ್ಕರ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ನ್ಯಾಯವನ್ನ ಒದಗಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇದು ಒಂದು ಎರಡನೇದು ಇದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ನಮ್ಮ ಗೌರವಾನಿತ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ನಮ್ಮ ಈಶ್ವರಪ್ಪನವರು ಇದ್ದಂತ ಕ್ಯಾಬಿನೆಟ್ ನಲ್ಲಿ ಏನು ಇದೆ ಸುಪ್ರೀಂ ಕೋರ್ಟ್ ಮಧ್ಯಸ್ಥಕ್ಕೆ ಅನಿವಾರ್ಯವಾಗಿ ಎಂಟರ್ ಆಗಿದೆ ಕೆಲವು ನಮ್ಮ ರೈತರು ಅಥವಾ ಪರಿಸರ ವಾದಿಗಳು ಅಂತ ಹೇಳ್ತೀವಿ ಅಪೀಲ್ ಹೋಗಿದ್ದಾರೆ ಯಾವುದೇ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಯಾವುದೇ ರಿಜೆಕ್ಟ್ ಆಗಿದೆ ಸುಮಾರು 50 ರಿಂದ 60,000 ಅಪ್ಲಿಕೇಶನ್ಸ್ ಗಳು ಅವರನ್ನ ಆ ಜಾಗದಿಂದ ಖಾಲಿ ಮಾಡಿಸಬೇಕು ಅಂತ ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಸೋ ಇವತ್ತಿನ ನಮ್ಮ ಬಿಜೆಪಿ ಸರ್ಕಾರದ ನೇತೃತ್ವದಲ್ಲಿ ತೀರ್ಮಾನ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ಒಕ್ಲೆಪ್ಸ್ ಅಂತ ಪ್ರಶ್ನೆ ಇಲ್ಲ ಯಾರಿಗೂ ಕೂಡ ನೋಟಿಸ್ ಕೊಡಬಾರದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಉಳಿದಂತ ಅರ್ಜಿಗಳನ್ನು ವಿಲೇವರಿ ಮಾಡಲಿಕ್ಕೋಸ್ಕರ ಟೈಮ್ ಎಕ್ಸ್ಟೆನ್ಷನ್ ಅನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜ ಕಲ್ಯಾಣ ಸಚಿವರ ಒಂದು ನೇತೃತ್ವದ ಉಪಸಮಿತಿಯೊಳಗೆ ತೀರ್ಮಾನ ಆಗಿ ಆ ಪ್ರಪೋಸಲ್ ಅನ್ನು ಕೂಡ ಈಗಾಗಲೇ ಕಳಿಸುವಂಥ ಪ್ರಯತ್ನಗಳು ಆಗಿದೆ ಮತ್ತು ಈ ದೃಷ್ಟಿಯಿಂದ ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಕರ್ತವ್ಯ ಪಾರ್ಲಿಮೆಂಟಲ್ಲಿ ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡುವಂಥ ಪ್ರಯತ್ನವೂ ಆಗಿದೆ ಕೇಂದ್ರಕ್ಕೆ ಇವತ್ತಿನ ಸಮಸ್ಯೆಯನ್ನು ತಿಳಿಸುವಂಥ ಪ್ರಯತ್ನಗಳು ಮಾಡಿದ್ದೀವಿ ವಿಶೇಷವಾಗಿ ಇವತ್ತಿನ ಗೃಹ ಸಚಿವರಂಥ ಜ್ಞಾನೇಂದ್ರರವರು ಮಾಜಿ ಸಚಿವರು ಹಾಲಿ ಶಾಸಕರಂಥ ಸಾಗರದ ಶಾಸಕರಂಥ ಹಾಲಪ್ಪನವರು ನಾವೆಲ್ಲ ಒಟ್ಟಾಗಿ ಸೇರಿ ಕೇಂದ್ರದ ಸಮಾಜ ಕಲ್ಯಾಣ ಸಚಿವರಾದಂಥ ಅರ್ಜುನ್ ಮುಂಡಾ ಅವರು ಅದೇ ರೀತಿ ಕೇಂದ್ರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಮಂತ್ರಿಗಳಾದಂಥ ಸನ್ಮಾನಿಸಿದ ಭೂಪೇಂದ್ರ ಯಾದವ್ ಅವರನ್ನು ಭೇಟಿ ಮಾಡಿ ಅರ್ಧ ಗಂಟೆಗಟ್ಟಲೆ ಚರ್ಚೆ ಮಾಡುವಂಥ ಅವಕಾಶಗಳು ಕೂಡ ನಮಗೆ ಸಿಕ್ಕಿತ್ತು ಮನವರಿಕೆ ಮಾಡುವಂಥ ಒಂದು ದಿಕ್ಕಿನಲ್ಲಿ ಪ್ರಯತ್ನಗಳು ಆಗ್ತಾಯಿದೆ ಇವತ್ತು ರೈತರು ಬಗುರುಕುಮ ಬಿಜೆಪಿಗೆ ರೈತರ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ ಅಂತೇಳಿ ಕೆಲವು ಮುಖಂಡರುಗಳು ನಿನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದೇ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಇದ್ದಾಗ ರಾಚೇನೂರು ಅರಣ್ಯ ಸಚಿವರಿದ್ದಾಗ ಏಕೈಕ ಬಿಜೆಪಿ ಶಾಸಕರು ಅವತ್ತು ಸನ್ಮಾನಿಸುತ್ತ ಯಡಿಯೂರಪ್ಪನವರು ಅವತ್ತು ಬಂಗೇರವರು ಗೆದ್ದಿದ್ದರು ಯಡಿಯೂರಪ್ಪನವರು ಇದ್ದರು ಇದೇ ಬಗುರುಕುಮ ಸಾಗೋಳಿ ಮಾಡ್ತಿದ್ದಂಥವ್ರನ್ನ ಒಕ್ಲೆಪ್ಸ್ಬೇಕು ಅಂತ ಹೊರಟಾಗ ಕಣ್ಣೀರು ಹಾಕಿ ಹೋರಾಟವನ್ನು ಮಾಡಿ ಅವತ್ತು ಕೇವಲ ಬಿಜೆಪಿಯಿಂದ ಇದ್ದಂಥ ಒಬ್ಬರೇ ಶಾಸಕರ ಒಂದು ನೇತೃತ್ವಕ್ಕೆ ಇಡೀ ಸದನ ಗೌರವ ಕೊಟ್ಟು ಆ ಒಕ್ಲೆಸ್ಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ತಲೆ ಬಾಗಬೇಕು ಅಂಥೇಳಿ ಆ ಕಾಯ್ದೆನ ತರಲಿಕ್ಕೆನ ಹೊರಟಿದ್ರು ಅವತ್ತು ಮನವರಿಕೆ ಮಾಡಿ ಆ ಬಿಲ್ಲನ್ನು ವಾಪಸ್ ಕಳಿಸಿದಂಥ ಒಂದು ಹೆಗ್ಗಳಿಕೆ ನಮ್ಮ ಬಿಜೆಪಿಗೆ ಸನ್ಮಾನಿಸಿದ ಯಡಿಯೂರಪ್ಪನವ್ರು ಬರುತ್ತೆ ಇದೇ ಯಡಿಯೂರಪ್ಪನವರು ಎಮ್ ಎಲ್ ಸಿ ಇದ್ದಾಗ ಅವತ್ತು ಶಿಕಾರಿಪುರದ ಗಾಂಧಿನಗರ ಅಂತ ನಮ್ಮ ರೈತರು ಬಗರುಕುಮ ಸಾಗೋಳಿ ಮಾಡಿದಂಥ ರೈತರು ಅವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಿ ಗೌರವಿತ ಲೋಕಸಭಾ ಸದಸ್ಯರಿಗೆ ವಿನಂತಿ ಮಾಡಿಕೊಂಡಾಗ ಅಯ್ಯೋ ದೇವರ ಸುಪ್ರೀಂ ಕೋರ್ಟಲ್ಲಿದೆ ಇದರಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು ಇಂಟರ್ಫೇರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದಾಗ ಅದೇ ರೈತರು ಯಡಿಯೂರಪ್ಪನವರು ಶಿಕಾರಿಪುರದ ಮಾಜಿ ಶಾಸಕರಾಗಿದ್ದರು ಅದೇ ರೈತರು ಬಂದು ಹೇಳಿದಾಗ ಅವತ್ತೇ ಗಣಪತಿ ಹಬ್ಬದ ದಿನ ತಾಲೂಕು ಆಫೀಸ್ ಮುಂಭಾಗ ಧರಣಿ ಮಾಡಿ ಅಲ್ಲಿಂದ ಪಾದಯಾತ್ರೆ ಶುರು ಮಾಡಿ 24 ಗಂಟೆಯಲ್ಲಿ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮುಖಾಂತರ ಬಂದು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದಾಗ ಒಕ್ಲೆಪ್ಸ್ ಬಿಡಬೇಕು ಅಂತೇಳಿ ಹೋರಾಟ ಮಾಡಿದ್ದು ಇದೇ ಬಿಜೆಪಿ ಈ ರೀತಿ ರೈತರಿಗೋಸ್ಕರ ಬಗರುಕುಮ ಸಾಗೋಳಿ ವಿಚಾರದಲ್ಲಿರ್ಬೋದು ಇವತ್ತೇನಾದರೂ ರೈತರು ನೆಮ್ಮದಿಯಿಂದ ಅವರಿಗೆ ಹಕ್ಕುಪತ್ರ ಸಿಗದೇ ಇರ್ಬೋದು ಆದರೆ ನೆಮ್ಮದಿ ಇವತ್ತಿಂದ ಅವತ್ತು ಅವರ ಜಾಗದಲ್ಲಿ ಏನಾದರೂ ಸಾಗೋಳಿ ಮಾಡ್ತಾಯಿದ್ದಾರೆ ಅಂದರೆ ಅದು ಹೋರಾಟದ ಫಲ ಅದು ಭಾರತೀಯ ಜನತಾ ಪಕ್ಷದ ನೇತೃತ್ವ ಯಡಿಯೂರಪ್ಪನವ್ರ ನೇತೃತ್ವ ಅಂತೇಳಿ ನಾನು ಈ ಸಂದರ್ಭದಲ್ಲಿ
ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ. ಸನ್ಮಾನಿತ ಕಾಗೋಡು ತಿಮ್ಮಪ್ಪನವರು ಹಿರಿಯರು ಇದ್ದಾರೆ, ಅವರ ಅನೇಕ ಹೋರಾಟಗಳನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸುವ ಪ್ರಯತ್ನಗಳನ್ನು ಮಾಡಿದ್ದೀವಿ. ಆದರೆ ಇದೇ ಅರಣ್ಯ ಹಕ್ಕು ಕಾಯ್ದೆಗೋಸ್ಕರ ಅರಣ್ಯ ಹಕ್ಕು ಸಮಿತಿಯನ್ನು ಅರಣ್ಯ ಭೂಮಿ ಮಂಜೂರು ಮಾಡುವಂಥ ಒಂದು ಸಂದರ್ಭದಲ್ಲಿ ಹಿಂದಿನ ಅವರ ಉಸ್ತುವಾರಿ ಸಚಿವರಿದ್ದಂಥ ಸ್ಪೀಕರ್ ಇದ್ದಂಥ ಸಂದರ್ಭದಲ್ಲಿ ಕೆಲವೇ ಕೆಲವು ದಾಖಲೆಗಳನ್ನು ಆ ಮಂಜೂರಾತಿಯನ್ನು ಪ್ರಶ್ನೆ ಮಾಡಿ ಇದೇ ಸಾಗರ ತೀರ್ಥಹಳ್ಳಿ ಭಾಗದ ಕೆಲವು ಪರಿಸರವಾದಿಗಳು ಲೋಕಾಯುಕ್ತಕ್ಕೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ. ಗೊತ್ತೋ ಗೊತ್ತಿಲ್ಲದಂಗೆ ತಪ್ಪಾಗಿದೆಯೋ ಗೊತ್ತಿಲ್ಲ, ಅದರಲ್ಲಿ ಯಾವುದೇ ಅಧಿಕಾರಿಗಳು ಸೈನ್ ಇಲ್ಲ, ಯಾರು ಅಪೀಲ್ ಹೋಗಿದ್ದಾರೆ. ಒಂದು ಎರಡು ಮೂರು ಉದಾಹರಣೆಗಳನ್ನು ಲೋಕಾಯುಕ್ತಕ್ಕೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಸಾಗರ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದೇ ಕುಟುಂಬದ ನಾಲ್ಕು ವ್ಯಕ್ತಿಗಳಿಗೆ ಸುಮಾರು ಮೂವತ್ತೆರಡು ಎಕರೆ ಜಮೀನು, ಮೂವತ್ತೆರಡರಿಂದ 35 ಎಕರೆ, ಒಂದು ಕುಟುಂಬಕ್ಕೆ 10 ಎಕರೆ ಕೊಡಲಿಕ್ಕೆ ಅವಕಾಶ ಇದೆ. 35 ಎಕರೆ ಭೂಮಿಯನ್ನು ಆ ಸಂದರ್ಭದಲ್ಲಿ ಕೊಟ್ಟಿರುವಂಥ ಉದಾಹರಣೆಯನ್ನು ಇದನ್ನು ಲೋಕಾಯುಕ್ತದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಸುಮಾರು 1378 ಹಕ್ಕು ಪತ್ರಗಳನ್ನು ಆ ಸಂದರ್ಭದಲ್ಲಿ ಮಂಜೂರು ಮಾಡಿದ್ವಿ ನಾವು. ಶಿಕಾರಿಪುರದಲ್ಲೂ ಕೂಡ ನಾನು ಆ ಸಂದರ್ಭದಲ್ಲಿ ಅಲ್ಲಿಯ ಜನರ ಆಶ್ರಯದಿಂದ ನಾನು ಶಾಸಕನಾಗಿದ್ದೆ. ಆ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಹೈಯೆಸ್ಟ್ ಹಕ್ಕು ಪತ್ರ ಕೊಟ್ಟಿರೋದು ಈ ಒಂದು ಅರಣ್ಯ ಹಕ್ಕುದರಲ್ಲಿ ಸುಮಾರು 680 ರಿಂದ 700 ರೂ ಕೂಡ ನಾವು ಕೊಟ್ಟಿದ್ದೀವಿ. ಸಾಗರದಲ್ಲಿ 300 ಚಿಲ್ಲರೆ ಆಗಿರ್ಬೋದು, ಸ್ವರ್ಭದಲ್ಲಿ 200 ಹತ್ತಿರ ಬರುತ್ತೆ. ಆ ಸಂದರ್ಭದಲ್ಲೂ ಕೂಡ ಆ ಕಾನೂನನ್ನು ಉಪಯೋಗಿಸ್ಕೊಂಡು ಹೆಚ್ಚಿಗೆ ಕೊಟ್ಟಿರೋದು ನಾವು. ಆದರೆ ಆ ಸಂದರ್ಭದಲ್ಲಿ ಕೆಲವು ತಾಲೂಕಲ್ಲಿ ಕೆಲವು ತಪ್ಪುಗಳನ್ನು ಏನು ಮಾಡಿದ್ದಾರೆ, ಈ ತಪ್ಪುಗಳನ್ನು ಹಿಡ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಲೋಕಾಯುಕ್ತದಲ್ಲಿ ಈಗ ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟು ಮುಂದುವರೆದ ರೀತಿಯಲ್ಲಿ ಇವತ್ತು ಕಾನೂನಿನ ಕಗ್ಗಂಟಾಗಿ ಈ ಸಮಸ್ಯೆ ಇವತ್ತು ಉಳಿಲಿಕ್ಕೆ ಕಾರಣ ಕಾಂಗ್ರೆಸ್ ಆಡಳಿತದಲ್ಲಿ ಮಾಡಿದಂಥ ತಪ್ಪು ಮತ್ತು ಆ ಕಾಯ್ದೆಯನ್ನು ತರಬೇಕಾದಾಗ ಸರಿಯಾದ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ತರಲಿದಂಥ ತಪ್ಪಿಗೆ ಇವತ್ತು ಆ ಭಾಗದ ನಮ್ಮ ರೈತರು ಸ್ವಾಭಿಮಾನದಿಂದ ಅವ್ರನ್ನ ಹಕ್ಕನ್ನು ಎತ್ತಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸಂದರ್ಭದಲ್ಲಿ ಗೌರವಿತ ತಿನ ಶ್ರೀನಿವಾಸ್ ಅವರಿಗೆ ಇದ್ರ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ. ಒಂದು ಅವ್ರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತೀವಿ, ಅವ್ರು ನಿನ್ನೆ ಮಾತಾಡಬೇಕಾದಾಗ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ರೈತರ ಪರ ಹೋರಾಟವನ್ನು ಮರೆತ ಕಾರಣ ಅರಣ್ಯ ಇಲಾಖೆ ರೈತರ ಶೋಷಣೆಗೆ ಇಳಿದಿದೆ ಅಂತ ನಿನ್ನೆ ಟೀಕೆಯನ್ನು ಮಾಡಿದ್ದಾರೆ. ಅದು ನಾನು ಪತ್ರಿಕೆಯಲ್ಲಿ ಓದಿರೋದು, ನಾನೆಲ್ಲೂ ಕೇಳಲಿಕ್ಕಾಗಿಲ್ಲ, ಪತ್ರಿಕೆಯಲ್ಲಿ ನಾನು ಓದುವಂಥದ್ದು. ಇದು ನಿಜ ಆದರೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತೀನಿ. ಮತ್ತು ಗೌರವಿತ ತೀನಾ ಶ್ರೀನಿವಾಸ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಏನು ಕಾಂಗ್ರೆಸ್ನವರು ಹೋರಾಟ ಮಾಡ್ತಿಲ್ಲ ಅಂಥೇಳಿ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಈ ಪಾದಯಾತ್ರೆಯನ್ನು ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಅವರ ರಾಜ್ಯಾಧ್ಯಕ್ಷರು ಇರ್ಬೋದು, ಅವ್ರ ವಿರೋಧ ಪಕ್ಷದ ನಾಯಕರುಗಳಿರ್ಬೋದು, ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ಮನೆಗಳಿಗೆ ಪಶ್ಚಾತ್ತಾಪದ ಒಂದು ಪಾದಯಾತ್ರೆಯನ್ನು ಮಾಡಿ ಅವ್ರನ್ನ ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕೇ ಹೊರತು ಇಲ್ಲಿ ಪ್ರಾಮಾಣಿಕವಾಗಿ ರೈತರ ಮಧ್ಯೆ ಇದ್ದು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ದಿಕ್ಕಿನಲ್ಲಿ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮನೆಗೆ ಪಾದಯಾತ್ರೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ದಯಮಾಡಿ ತಮ್ಮ ಮುಖಾಂತರ ನಾನು ವಿನಂತಿನ ಮಾಡ್ಕೊತೀನಿ, ತಮ್ಮ ಪಾದಯಾತ್ರೆ ಕಾಂಗ್ರೆಸ್ ನಾಯಕರ ಮನೆಗೆ ಮಾಡಿ ಪಶ್ಚಾತ್ತಾಪವನ್ನು ಈಗಲಾರದು ಕೂಡ ನಿಮ್ಗೆ ಅನಿಸಿದೆ. ಮುಂದೆ ಇನ್ನೇನು ಕೆಲಸ ಕಾರ್ಯಗಳು ನಮ್ಮ ರೈತ ಪರವಾಗಿ ಆಗಬೇಕು ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಗಮನ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ. ಸನ್ಮಾನಿತ ಗೃಹ ಸಚಿವರ ಬಗ್ಗೆ ಟೀಕೆ ಮಾಡಿದ್ದಾರೆ, ಅಡಕೆ ಟಾಸ್ಕ್ ಫೋರ್ಸ್ ಬಗ್ಗೆ ಏನೂ ಮಾಡಿಲ್ಲ ಅಂಥೇಳಿ. ಕಳೆದ 5 ವರ್ಷದಲ್ಲಿ ಅಡಕೆಯ ಒಂದು ದರ ಏನಿದೆ ಎಲ್ಲೂ ಕೂಡ ಇಳಿಯದ ರೀತಿಯಲ್ಲಿ 72,000 ರೂಪಾಯಿವರೆಗೂ ಕೂಡ ಕ್ವಿಂಟಲ್ ಹೋಗಿತ್ತು, ಇತ್ತು 40-45,000 ಒಂದು ಸ್ಟಾಗ್ನೆಂಟಾಗಿ ರೇಟ್ ಉಳಿದಿದೆ. ಇದು ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಹಿನ್ಮಾಡಿದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆ ಕಾಯ್ದೆ ಅಡಿಯಲ್ಲಿ ಆ ಮಾಲ್ ಬರಲೇಬೇಕಾಗುತ್ತೆ ಅದಕ್ಕೆ ಇಂಡೈರೆಕ್ಟ್ಲಿ ಎಕ್ಸೆಸ್ ಡ್ಯೂಟಿನ ಹೆಚ್ಚಿಗೆ ಮಾಡಿ ಇಂಪೋರ್ಟ್ ಆಗುವಂತ ಪ್ರಾಡಕ್ಟ್ಗಳನ್ನು ಪದಾರ್ಥಗಳನ್ನು ಕಮ್ಮಿ ಮಾಡಿಕೊಂಡು ಒಂದು ಸೀಮಿತವಾದಂಥ ದರವನ್ನು ಮಾರ್ಕೆಟಲ್ಲಿ ಉಳಿಸುವಂಥ ಪ್ರಯತ್ನ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅಭಿನಂದನೆ ತಿಳಿಸ್ತೇನೆ ಅವರು ವಿಶೇಷ ಒಂದು ಗಮನ ಕೊಟ್ಟಿದ್ದಾರೆ ನಮ್ಮ ಮಲೆನಾಡು ಭಾಗದ ಎಲ್ಲ ಸಂಸತ್ ಸದಸ್ಯರಿಗೂ ಈ ವಿಚಾರದಲ್ಲಿ ಪದೇ ಪದೇ ಕೇಂದ್ರಕ್ಕೆ ಗಮನವನ್ನು ಕೊಟ್ಟು ತಂದು ನಮ್ಮ ಹಂತದಲ್ಲಾದಂಥ ಒಂದು ಪ್ರಯತ್ನದ ಒಂದು ಪ್ರತಿಫಲ ಇವತ್ತು ರೈತರು ಇವತ್ತು ಸಂತೋಷವಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂರನೇದು ಶರಾವತಿ ವರಾಯಿ ಚಕ್ರ ಮತ್ತು ಸಾವೆ ಹಕ್ಕಲು ಮುಳುಗಡೆ ಬಗ್ಗೆ ನಿನ್ನೆ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ 1948 ಶರಾವತಿ ವಿದ್ಯುತ್ ಯೋಜನೆಯನ್ನು ಜಾರಿಗೆ ತಂದರು ಆಗಿಂದ ಈಗಿನವರು ಕೂಡ ಹೆಚ್ಚಿನ ವರ್ಷ ರಾಜ್ಯವನ್ನು ಆಡಳಿತ ಮಾಡಿದಂಥದ್ದು ಇದೇ ಕಾಂಗ್ರೆಸ್ನ ನಾಯಕರುಗಳು ನನಗೆ ಸರಿಯಾದ ರೀತಿಯಂಥ ಮಾಹಿತಿ ಇಲ್ಲ ಆ ಸಂದರ್ಭದಲ್ಲೇ ಆ ಜಲಾಶಯವನ್ನು ಕಟ್ಟಲಿಕ್ಕೆ ಅವತ್ತೇ 4-5 ಕೋಟಿ ರೂಪಾಯಿಯನ್ನು ಪರಿಹಾರವನ್ನು ರೈತರಿಗೆ ಕೊಟ್ಟಿದ್ರು ಯಾಕೆ ಇವತ್ತರು ಕೂಡ ಅವ್ರಿಗೆ ಮುಗಿಸ್ಲಿಕ್ಕಾಗಿಲ್ಲ 25,000 ಹೆಚ್ಚು ಎಕರೆ ಭೂಮಿಯನ್ನು ನಮ್ಮ ರೈತರದ್ದು ಮುಳುಗಡೆ ಆಯಿತು ಯಾಕೆ ಇವತ್ತಿನವರು ಕೂಡ ಇವ್ರ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲ ಅವ್ರ ನಾಯಕರುಗಳೇ ಮುಖ್ಯಮಂತ್ರಿಗಳು ಇದ್ದರು ಅವ್ರ ನಾಯಕರುಗಳೇ ಸಂಸತ್ ಸದಸ್ಯರು ಇದ್ದರು ಆ ಸಂದರ್ಭದಲ್ಲಿ ರೈತರ ಪರವಾಗಿ ನಿಜವಾದ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಇವತ್ತು ನಮ್ಮನ್ನು ನಮ್ಮಿಂದ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತೀರಿ ಅದನ್ನು ಬಿಟ್ಟು ಜನರು ಕೂಡ ಬುದ್ಧಿವಂತರಿದ್ದಾರೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿನ ಮಾಡ್ಕೊತೀನಿ ಡಬಲ್ ಇಂಜಿನ್ ಸರ್ಕಾರ ಏನು ಮಾಡ್ತೀವಿ ರೈತರಿಗೋಸ್ಕರ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಒಂದು 2-3 ನಿಮ್ಮ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ ವಿಶೇಷವಾಗಿ ನಮ್ಮ ತೀರ್ಥಹಳ್ಳಿ ಹೊಸನಗರ ಸಾಗರ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಈ ಎಕೋ ಸೆನ್ಸಿಟಿವ್ ಏರಿಯಾ ಇರ್ಬೋದು ವೈಲ್ಡ್ ಲೈಫ್ ಸ್ಯಾಂಚುರಿ ಇರ್ಬೋದು ಈ ಅರಣ್ಯ ಇಲಾಖೆಯ ಕಿರುಕುಳ ಇರ್ಬೋದು ಇದೆಲ್ಲದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ ಯಾವುದೂ ಕೂಡ ಹಗುರವಾಗಿ ಯಾವುದೇ ಒಂದು ಅವಕಾಶಗಳು ಅದು ಸಾಗುವಳಿ ಇರ್ಬೋದು ಇನ್ನೊಂದು ಇರ್ಬೋದು ಮನೆಗಳು ಕಟ್ಟದಂಥ ಹಕ್ಕುಪತ್ರಗಳಿರ್ಬೋದು ಅಥವಾ ನಾಳೆ ಮನೆ ಕಟ್ತೀನಿ ಅಂದರೂ ಕೂಡ ಅದಕ್ಕೆ ಒಂದು ಖಾತೆ ಇರೋಂಥ ಸೈಟ್ ಇರ್ಬೋದು ಇದೆಲ್ಲದಕ್ಕೂ ಕೂಡ ಕಿರಿಕಿರಿ ಆಗ್ತಾಯಿದೆ ಸೊ ಈ ದೃಷ್ಟಿಯಿಂದ ನಮ್ಮ ಅವತ್ತಿನ ಉಸ್ತುವಾರಿ ಸಚಿವರಂಥ ನಮ್ಮ ಈಶ್ವರಪ್ಪನವರ ಒಂದು ನೇತೃತ್ವದಲ್ಲಿ ನಮ್ಮ ಈ ಭಾಗದೆಲ್ಲ ಶಾಸಕರುಗಳು ಕೂಡ ಕೂತ್ಕೊಂಡು ಏನೇನು ಮಾಡ್ಬೋದು ಅಂಥೇಳಿ ಅದಕ್ಕೆ ಬೇಕಂತ ಎಲ್ಲ ರೀತಿಯಿಂದ ಚರ್ಚೆಗಳನ್ನು ಮಾಡಿ ಇವತ್ತು ಅತ್ಯಂತ ಹೆಮ್ಮೆಯಿಂದನೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶರಾವತಿ ಕಣಿವೆ ವನ್ಯಧಾಮದ ಪರಿಸರ ಸೂಕ್ಷ್ಮ ಪ್ರದೇಶ ಇಲ್ಲಿ ಬಫರ್ ಝೋನ್ ಅಂತ ಏನಿರುತ್ತೆ ಸುಮಾರು ಇದು ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆ ಈ ಶರಾವತಿ ಕಣಿವೆ ವನ್ಯಧಾಮ ಏನಿದೆ ಸುಮಾರು 43,500 ಹೆಕ್ಟೇರ್ ಬರುತ್ತೆ ಆ ಎಕ್ಸ್ಟೆಂಟನ್ನು ಮತ್ತೆ ಹೆಚ್ಚಿಗೆ ಮಾಡ್ತಾರೆ 43 ಮತ್ತು 48,500 ಹೆಕ್ಟೇರ್ ಹೆಚ್ಚಿಗೆ ಮಾಡ್ತಾರೆ 48,500 ಹೆಕ್ಟೇರನ್ನು ವಿಸ್ತಾರ ಮಾಡಿ ಶರಾವತಿ ಕಣಿವೆ ಸಿಂಗಳಿಕ ವನ್ಯಧಾಮ ಅಂಥೇಳಿ ಮರುನಾಮಕರಣ ಮಾಡ್ತಾರೆ ಮೊದಲಿದ್ದಿದ್ದು ಶರಾವತಿ ಕಣಿವೆ ವನ್ಯಧಾಮದ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಇತ್ತು ಇದನ್ನು ಶರಾವತಿ ಕಣಿವೆ ಸಿಂಗಳಿಕ ಅಂದರೆ ಆ ಮಂಗನ ಒಂದು ಉದ್ದ ಬಾಲ ಇರುತ್ತೆ ಅದಕ್ಕೆ ಸಿಂಗಳಿಕ ಆ ಒಂದು ವನ್ಯಧಾಮದ ಮರುನಾಮಕರಣ ಮಾಡ್ತಾರೆ ಇವತ್ತು ಆ 2 ಜಿಲ್ಲೆದು ಬಿಟ್ಟು ಬರೀ ನಮ್ಮ ಜಿಲ್ಲೆಯೊಳಗೆ ವ್ಯಾಪ್ತಿಯಲ್ಲಿ ಸುಮಾರು 15,000 ಹೆಕ್ಟೇರ್ ಈ ವ್ಯಾಪ್ತಿಯಲ್ಲಿ ಬರುತ್ತೆ ಈಗಿರೋ ಪ್ರಕಾರ ಬಫರ್ ಝೋನ್ ಸೂಕ್ಷ್ಮ ವಲಯ ಅಂತ ಪರಿಸರ ಸೂಕ್ಷ್ಮ ವಲಯ ಅಂತ ಏನು ಹೇಳ್ತೀವಿ ಆ ಬಾರ್ಡ್ರಿಂದ ಅಪ್ ಟು 10 ಕಿಲೋಮೀಟರ್ಸ್ ಇದೆ ಅದರಿಂದ ಯಾವುದೇ ರೈತರು ನೆಮ್ಮದಿ ಇರಲಿಕ್ಕೆ ಆಗ್ತಿಲ್ಲ ಸರ್ ಊರುಗಳಿದೆ ಟೌನ್ಶಿಪ್ಗಳು ಡೆವಲಪ್ಮೆಂಟ್ ಆಗಿದೆ ಜನ ಜೀವನ ನಡೆಸ್ತಾ ಇದ್ದಾರೆ ಯಾವುದು ಸ್ವಾಭಿಮಾನದ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಸರ್ ಆ ದೃಷ್ಟಿಯಿಂದ
ಆ ಬಫರ್ ಝೋನ್ ಅನ್ನು 0 ಟು 1 ಕಿಲೋಮೀಟರ್ ಗೆ ಇಳಿಸಲಿಕ್ಕೆ ಪ್ರಪೋಸಲ್ ಅನ್ನು ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಅರಣ್ಯ ಇಲಾಖೆ ಪ್ರಪೋಸಲ್ ಅನ್ನು ಕಳಿಸಿದೆ ಅದಕ್ಕೆ ರಾಜ್ಯ ಈ ರಾಜ್ಯದ ಸೆಂಟ್ರಲ್ಲಿ ಹೋಗಬೇಕಾಗಿದೆ ಅಲ್ಲಿ ಏನು ಫಾಲೋ ಅಪ್ ಮಾಡಬೇಕು ನಾವು ಮಾಡಿ ಆದಷ್ಟು ಬೇಗ ಅದು ಕ್ಲಿಯರ್ ಮಾಡಿದ್ರೆ ಆ ಭಾಗದಲ್ಲಿ ಸ್ವಲ್ಪ ನೆಮ್ಮದಿಯಿಂದ ನಮ್ಮ ಮಲ್ನಾಡು ಭಾಗದಲ್ಲಿ ನಿಟ್ಟುಸಿರನ್ನು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಏನು ಸರ್ ಸರ್ ಒಂದು ಭೂಮಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಹೆಚ್ಚು ಕಮ್ಮಿ 15,000 ಹೆಕ್ಟೇರ್ ಭೂಮಿ ಇತ್ತು ಅದು ಈ ಒಂದು ವನ್ಯಜೀವಿ ವನ್ಯಧಾಮದಲ್ಲಿ ಇದ್ದಿತ್ತು ಅದರಲ್ಲಿ ಸುಮಾರು 6,000 ರಿಂದ 7,000 ಹೆಕ್ಟೇರ್ಸನ್ನು ಕಮ್ಮಿ ಮಾಡ್ತೀವಿ ಅಂದರೆ ಆ ಆ ಲೈನ್ ಬಾರ್ಡರ್ ಲೈನಿಂದ 10 ಕಿಲೋಮೀಟರ್ ಬಫರ್ ಝೋನ್ ಇತ್ತು ಅದನ್ನು ಅಷ್ಟೇ ಎಲ್ಲಿ ನಿಜವಾದ ಕಾಡನ್ನು ಕಾಡು ಏನಿದೆ ಅದು ಹೊಸ ಅದು ಇನ್ನೊಂದು ಬೇರೆ ಅರಣ್ಯವನ್ನು ಇರೋವಂಥ ಅರಣ್ಯವನ್ನು ಕಮ್ಮಿ ಮಾಡ್ತಾ ಇಲ್ಲ ಟೌನ್ಶಿಪ್ಗಳನ್ನು ಬಿಟ್ಟು ಮಾಡಿ ಕಮ್ಮಿ ಮಾಡಿದ್ರೆ ಸುಮಾರು ಒಂದು 5,000 ರಿಂದ 6,000 ಹೆಕ್ಟೇರ್ ಭೂಮಿ ಎಕೋ ಸೆನ್ಸಿಟಿವ್ ಏರಿಯಾದಿಂದ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಪ್ರಯತ್ನ ಎರಡನೇ ಪ್ರಯತ್ನ ನಮ್ಮ ಶೆಟ್ಟಿಹಳ್ಳಿ ವನ್ಯಧಾಮದ ಗಡಿಯನ್ನು ಬೌಂಡ್ರಿಯನ್ನು ರೀಡಿಫೈನ್ ಮಾಡುವಂಥ ಒಂದು ಜೊತೆಯಲ್ಲಿ ಒಟ್ಟು 70,000 ಹೆಕ್ಟೇರ್ ಇದ್ದಿತ್ತು ಏನು ಹಿಂದೆ ಸಿ ಎನ್ ಡಿ ಲ್ಯಾಂಡ್ ಅಂಥೇಳಿ ಅರಣ್ಯ ಇಲಾಖೆಗೆ ನಮ್ಮದೇ ರೆವಿನ್ಯೂ ಫಾರೆಸ್ಟು ನೀವು ಗಿಡ ಮರ ಬೆಳ್ಕೊಳ್ಳಿ ಅಂತ ಏನು ಕೊಟ್ಟಿದ್ವಿ ನಮ್ಮ ಇಲಾಖೆ ನಮ್ಮ ಸರ್ಕಾರ ಕೊಟ್ಟಿತ್ತು ಅದನ್ನು ವಾಪಸ್ ರೀಡಿಫೈಂಡ್ ಮಾಡಿ 70,000 ಹೆಕ್ಟೇರಿಂದ 39,564 ಹೆಕ್ಟೇರ್ಗೆ ನಿಯರ್ಲಿ 50% 45% ರೀಬೌಂಡ್ರಿಯನ್ನು ಮಾಡಿ ಪ್ರಪೋಸಲ್ನ ಸನ್ಮಾನಿಸಿದ ಯಡಿಯೂರಪ್ಪನವರು 2020ರಲ್ಲಿ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯದ ಗಡಿಯನ್ನು ಮರುವಿನ್ಯಾಸ ಪ್ರಸ್ತಾವನೆಗೆ ಆದೇಶ ಮಾಡಿದ್ರು ಅದರ ಪ್ರಕಾರ ಪ್ರಪೋಸಲ್ ಹೋಗಿದೆ ಇದಾಯಿತು ಅಂದರೆ ನಮ್ಮ ಮಲ್ನಾಡು ಭಾಗದಲ್ಲಿ ಜನವಸತಿಗಳೇನಿದೆ ಕಾಡಿನ ಮಧ್ಯೆ ತಾಂಡಗಳಿದೆ ಸಾಗುಳಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಡೀಮ್ ಫಾರೆಸ್ಟ್ ಸುಮಾರು 6.5 ಲಕ್ಷ ಹೆಕ್ಟೇರ್ಸ್ ಇದೆ ಇಡೀ ರಾಜ್ಯದಲ್ಲಿ ಸೊ 50% ಅಲ್ಲ ಈಗ 6.5 ಲಕ್ಷ ಹೆಕ್ಟೇರ್ಸನ್ನು ಒಟ್ಟು ಕಮ್ಮಿ ಮಾಡಬೇಕು ಡಿಮ್ ಫಾರೆಸ್ಟ್ ಅಂತೇಳಿ ಪ್ರಪೋಸಲ್ನ ಈಗ ಹೋಗ್ತಾ ಇದೆ ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಇದು 39,564 ಹೆಕ್ಟೇರ್ಸ್ ಇರುತ್ತೆ 70,000ರಿಂದ 39,564 ಹೆಕ್ಟೇರ್ಗೆ ಇಳಿಸ್ತಾ ಇದ್ದೀವಿ ಇದು ನಮ್ಮ ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಒಂದು ಪುಣ್ಯದ ಕೆಲಸ ಎಸ್ ಬೌಂಡ್ರಿಯನ್ನು ರೀಡ್ರಾ ಮಾಡಿ ಆ ಪ್ರಸ್ತಾವನೆಯನ್ನು ಆಗಿನ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರ ಆದೇಶ ಪ್ರಕಾರ ಇದನ್ನು ಕಳಿಸುವಂಥ ಪ್ರಯತ್ನ ಆಗಿದೆ ಸರ್ ಸರ್ ಇದು ಅರಣ್ಯ ಭೂಮಿ ಅಲ್ಲ ಸರ್ ಇದು ನಮ್ಮ ರೆವಿನ್ಯೂ ಫಾರೆಸ್ಟ್ ಇದು ಸಿ ಎನ್ ಡಿ ಲ್ಯಾಂಡ್ ಇದು ನಮ್ಮ ರೆವಿನ್ಯೂ ಫಾರೆಸ್ಟಲ್ಲಿ ನೀವು ಟೆಂಪ್ರವರಿ ಆಗಿ ಗಿಡ ಮರಗಳನ್ನು ಬೆಳೀತಾ ಇರಿ ಅಂತೇಳಿ ಅರಣ್ಯ ಇಲಾಖೆಗೆ ರೆವಿನ್ಯೂ ಇಲಾಖೆ ಬರ್ಕೊಟ್ಟಿದ್ದು ಸರ್ ಅದ್ರ ಪ್ರಕಾರ ಬರ್ಕೊಟ್ಟಿದ್ದು ಅವಾಗ 70,000 ಹೆಕ್ಟೇರ್ ಈಗ ವಾಪಸ್ ಕೊಡಿ ನಮಗೆ ಬಿಟ್ಕೊಡಿ ಅಂಥೇಳಿ ಹಾಗೆ ಅಂಥೇಳಿ ಅಲ್ಲಿ ಈ ಗಿಡ ಮರ ಇಲ್ಲ ಅಲ್ಲಿ ಟೌನ್ಶಿಪ್ ಬೆಳೆದಿದೆ ಊರುಗಳು ಬೆಳೆದಿವೆ ಜನವಸತಿಗಳಿದೆ ಅದನ್ನು ಕಮ್ಮಿ ಮಾಡಿಕೊಡಿ ಅಂಥೇಳಿ ನಮ್ಮ ರಾಜ್ಯ ಸರ್ಕಾರ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆದು ಕೂಡ ಸೇರಿ 6 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಅಲ್ಲ ಒಟ್ಟು ಈ ನಮ್ಮ ಶಿವಮೊಗ್ಗ ಇತ್ತು ಇದು ರೀಬೌಂಡ್ರಿ ಮಾಡೋ ಸಾರಿ 6 ಲಕ್ಷ ಹೆಕ್ಟೇರಿಗೆ ಬರಲ್ಲ ಕನ್ಫ್ಯೂಸ್ ಆಯಿತು ಅದು ಡಿಮ್ ಫಾರೆಸ್ಟೇ ಬರುತ್ತೆ ಇದು ಅರಣ್ಯ ಶೆಟ್ಟಿಹಳ್ಳಿ ವನ್ಯಧಾಮದಲ್ಲಿ ಇಷ್ಟು 50% ಮಾಡಿ ಪ್ರಪೋಸಲ್ನ ರೀಡ್ರಾ ಮಾಡಿ ನಾವು ಕಳಿಸಿದ್ದೀವಿ ಮಾಡ್ತೀವಿ ಫಾಲೋ ಅಪ್ ಮಾಡ್ತೀವಿ ಸರ್ ಇದನ್ನು ಕ್ಲಿಯರ್ ಮಾಡಿಸ್ತೀವಿ ಕ್ಲಿಯರ್ ಎಸ್ 70,000ರಲ್ಲಿ 39,564 ಹೆಕ್ಟೇರ್ಗೆ ಇಳಿಸಿದ್ವಿ ಸರ್ ಈಗ ಸೀಮಿತಗೊಳಿಸಿ ಉಳಿದನ್ನು ರಿಲೀಸ್ ಮಾಡಿ ಅಂತ ಪ್ರಪೋಸಲ್ನ ಕಳಿಸ್ಕೊಟ್ಟಿದ್ವಿ ಇದು ಎರಡನೇದು ಮೂರನೇದು ಡೀಮ್ಡ್ ಫಾರೆಸ್ಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ BJP ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸುಮಾರು 10 ಲಕ್ಷ ಹೆಕ್ಟೇರ್ ಡೀಮ್ ಫಾರೆಸ್ಟ್ ಇಡೀ ನಮ್ಮ ರಾಜ್ಯದಲ್ಲಿ ಇದ್ದಿತ್ತು ಅದನ್ನು 3.5 ಲಕ್ಷ ಹೆಕ್ಟೇರಿಗೆ ಸೀಮಿತಗೊಳಿಸುವಂಥ ಒಂದು ಕೆಲಸ ಆಗ್ತಾ ಇದೆ
10 ಲಕ್ಷ ಹೆಕ್ಟೇರ್ ಇಂದ 3.5 ಲಕ್ಷ ಹೆಕ್ಟೇರ್ ಗೆ ಸೀಮಿತಗೊಳಿಸಿ ಆ ಪ್ರಪೋಸಲ್ ನ್ನು ಕೂಡ ನಮ್ಮ ಮಂತ್ರಿಮಂಡಲದಲ್ಲಿ ಗೌರವಂತ ಈಶ್ವರ್ನವರು ಇದ್ದಂತ ಒಂದು ಮಂತ್ರಿಮಂಡಲದಲ್ಲಿ ಅದು ಕೂಡ ಕ್ಲಿಯರ್ ಪ್ರಪೋಸಲ್ ನ್ನು ಈಗಾಗಲೇ ಕೇಂದ್ರಕ್ಕೆ ಕಳಿಸಿದೆ ಸರ್ ಇದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಅನುಕೂಲ ಆಗದು 2,14,000 ಎಕರೆ ಡೀಮ್ ಫಾರೆಸ್ಟ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತು ಇದರಲ್ಲಿ 84,347 ಎಕರೆ ಪ್ರದೇಶವನ್ನು ಡೀಮ್ ಫಾರೆಸ್ಟ್ ಇಂದ ಬಿಡಬೇಕು ಈ ಪ್ರಪೋಸಲ್ ಕೂಡ ನಮ್ಮ ರಾಜ್ಯ ಸರ್ಕಾರ ಕಳಿಸ್ತಾ ಇದೆ ಜಿಲ್ಲೆಯಲ್ಲಿ ಇರೋದು 2,14,000 ಅದರಲ್ಲಿ 84,000 ಕಮ್ಮಿ ಮಾಡಿ ಅದನ್ನು ಕೂಡ ಡೀಮ್ ಫಾರೆಸ್ಟ್ ರೀಡ್ರಾ ಮಾಡಿ ಪ್ರಪೋಸಲ್ ಅನ್ನು ರಾಜ್ಯಕ್ಕೆ ಹೋಗಿದೆ ರಾಜ್ಯ ಇಡೀ ನಮ್ಮ ಜಿಲ್ಲೆಯ ಪ್ಲಸ್ ನಮ್ಮ ರಾಜ್ಯದ ಸುಮಾರು 10 ಲಕ್ಷ ಹೆಕ್ಟೇರ್ ಡೀಮ್ ಫಾರೆಸ್ಟ್ ಅನ್ನು ಇದು ನಾನು ಆಗಲೇ ಹೇಳಿದ್ದು ಸಿಎನ್ಡಿ ಲ್ಯಾಂಡ್ ಈಗ ಹೇಳ್ತಾ ಇರೋದು ಡೀಮ್ ಫಾರೆಸ್ಟ್ ಸಂಬಂಧಪಟ್ಟಂತೆ 10 ಲಕ್ಷ 3 ಲಕ್ಷ ಮಾತ್ರ ಪ್ರಪೋಸಲ್ ಅನ್ನು ಕಳಿಸ್ತಾ ಇದೀವಿ ಅಂದ್ರೆ ಈ ರೀತಿ ಜನರ ಜೀವನಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ ಶರಾವತಿ ಕಣಿವೆಯ ಸೂಕ್ಷ್ಮ ಪ್ರದೇಶವನ್ನು ಬೌಂಡರಿ ರೀಫಂಡ್ ಮಾಡುವಂಥ ಕೆಲಸ ಶೆಟ್ಟಿಹಳ್ಳಿ ವನ್ಯಧಾಮವನ್ನು ಸುಮಾರು 70,000 ಹೆಕ್ಟೇರಿಂದ 39,000 ಹೆಕ್ಟೇರಿಗೆ ಅದನ್ನು ರೀಬೌಂಡರಿ ಮಾಡುವಂಥ ಪ್ರಪೋಸಲ್ಲು ಮೂರನೇದು ಡೀಮ್ ಫಾರೆಸ್ಟ್ ವಿಚಾರದಲ್ಲಿ 2 ಲಕ್ಷ ಚಿಲ್ಲರೆಯಿಂದ 84,000 ಪ್ರದೇಶವನ್ನು ತೆಗೆಯುವಂಥ ಒಂದು ಈ ಮೂರು ಪ್ರಪೋಸಲ್ನ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈ ಮೂರು ದಿಕ್ಕಲ್ಲೂ ಅಪ್ರೋಚ್ ಮಾಡ್ತಾ ಇದ್ದೀವಿ ಇನ್ನು ಅರಣ್ಯಕ್ಕೂ ಸಮಿತಿಗೆ ಸಂಬಂಧಪಟ್ಟಂತೆ ನಮ್ಮ ಮಂತ್ರಿಮಂಡಲ ತೀರ್ಮಾನ ತೆಗೆದುಕೊಂಡಿದೆ ಮತ್ತೊಮ್ಮೆ ಮೊನ್ನೆ ಗೌರವಂತ ಮುಖ್ಯಮಂತ್ರಿಗಳು ದೆಹಲಿಗೆ ಬಂದಾಗ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಎಂಪಿಗಳೆಲ್ಲ ಸೇರಿ ಮಾತಾಡಿ ಅಲ್ಲೂ ಕೂಡ ಅವ್ರು ಗಮನಕ್ಕೆ ತಂದಿದ್ದೀವಿ ಈ ದಿಕ್ಕಲ್ಲಿ ಅವ್ರು ಮಾಡಿದಂಥ ತಪ್ಪು ಇವತ್ತು ನಾವು ಸರಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಸರ್ ಇಲ್ಲ ಸರ್ ಈಗ ಅಲ್ಲಿ ಯಾವುದೇ ಕಾರ್ಡ್ ಇಲ್ಲ ಸರ್ ಯಾವುದು ರೆಡ್ಯೂಸ್ ಮಾಡೋದು ಅಂದರೆ ಆ ಒಂದು ಜಾಗದಲ್ಲಿ ಈಗ ಆಲ್ರೆಡಿ ಟೌನ್ಶಿಪ್ಗಳಿಂದ ಡೆವಲಪ್ ಆಗಿದೆ ಆ ಹಟ್ಟಿಗಳನ್ನು ಆ ತಾಂಡಗಳನ್ನು ಬಿಟ್ಟು ಮಾಡುವಂಥ ಕಳಿಸ್ಕೊಳಾಗ್ತದೆ ಸರ್ ಸೊ ಇದರಿಂದ ಯಾವುದೇ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಪರಿಸರ ವಿರೋಧಿಗಳಂತೂ ಕೂಡ ದಯವಿಟ್ಟು ಹೇಳಕ್ಕೆ ಹೋಗಬೇಡಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಪರಿಸರನೂ ಉಳಿಸ್ಕೊಂಡು ಪರಿಸರ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಪ್ರಪೋಸಲನ್ನು ಕಳಿಸುವಂಥ ಪ್ರಯತ್ನ ಆಗಿದೆ ಮತ್ತು ಇನ್ನೊಂದು ವಿಶೇಷವಾಗಿ ಕಸ್ತೂರಿ ರಂಗನ್ ವರದಿಯಿಂದ ಪರಿಸರನೂ ಉಳಿಬೇಕು ಜನರು ಕೂಡ ಉಳಿಬೇಕು ಈ ಎರಡನ್ನೂ ಕೂಡ ಇಟ್ಕೊಂಡು ನಮ್ಮ ಪಕ್ಷದ ಒಂದು ಚಿಂತನೆ ಇದೆ ಸರ್ ಅದರ ಪ್ರಕಾರ ಸರ್ 2006 ಈ ಕಡೆ ಒತ್ತುವರಿ ಏನಾಗಿದೆ ಅದಕ್ಕೆ ನಮ್ದು ಯಾರ್ದು ಕೂಡ ಸಹಮತ ಇಲ್ಲ ಹಿಂದೆ ಯಾರು ಪ್ರಾಮಾಣಿಕವಾಗಿ ಮಾಡ್ಕೊಂತ ಬಂದಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅದ್ರ ಪರವಾಗಿ BJP ಇದೆ ನಾಲ್ಕನೇದು ನೀವು ಆಶ್ಚರ್ಯ ಪಡ್ತೀರಿ 1999ಕ್ಕೆ ನಮ್ಮ ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿಯ ಅದು ಫಾರೆಸ್ಟ್ ಜಾಗ ಅದು ರಿನ್ಯೂವಲ್ ಮುಗಿದು ಹೋಗಿದೆ ಇಷ್ಟು ವರ್ಷ ಆದರೂ ಕೂಡ ಅಲ್ಲಿರೋದಕ್ಕೆ ಅದಕ್ಕೆ ಅಧಿಕೃತ ದಾಖಲೆ ಇಲ್ಲ ಈಗ ನಿನ್ನೆ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಡೆಲ್ಲಿಯಿಂದ ಬಂದು ವೀಕ್ಷಣೆಯನ್ನು ಮಾಡಿ ಈಗ ಪ್ರಪೋಸಲ್ ಈಗ ಹೋಗಿದೆ ಅಂದರೆ 20 ವರ್ಷ ಅದಕ್ಕೆ ಅಪ್ಪ ಅಮ್ಮನೇ ಇದ್ದಿದ್ದಿಲ್ಲ ಅದಕ್ಕೆ ಸಮಸ್ಯೆ ಅಂದರೆ ಪಾಪ ಅವತ್ತು ಸ್ಯಾಂಕ್ಷನ್ ಆಗಿದೆ ಆದಂಥ ಹಾಸ್ಟೆಲ್ ಬಿಲ್ಡಿಂಗ್ಗಳು ಕಾಲೇಜು ಯಾವುದು ಕೂಡ ಕನ್ಸ್ಟ್ರಕ್ಷನ್ ಒಂದು ಇಟ್ಟಿಗೆ ಇಡೋಕ್ಕೂ ನಮಗೆ ಅವಕಾಶ ಇದ್ದಿಲ್ಲ ಅಂದರೆ ನಾನು ಏನು ಹೇಳಕ್ಕೊಟ್ಟಿದ್ದೀನಿ ಅಂದರೆ ಈ ಡಬಲ್ ಇಂಜಿನ್ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕೇಳಿದ್ರಲ್ಲ ಅದಕ್ಕೆ ಈ ಡಬಲ್ ಇಂಜಿನ್ ಸರ್ಕಾರ ಜನರ ಪರವಾಗಿ ಪರಿಸರನೂ ಕೂಡ ಕಣ್ಮುಂದೆ ಇಟ್ಕೊಂಡು ಶಾಶ್ವತವಾಗಿ ಅವ್ರಿಗೆ ನ್ಯಾಯ ಸಿಗುವಂಥ ದಿಕ್ಕಿನಲ್ಲಿ ನಮ್ಮ ಸರ್ಕಾರಗಳು ಡಬಲ್ ಇಂಜಿನ್ ಸರ್ಕಾರ ಗಮನವನ್ನು ಕೊಡ್ತಾ ಇದೆ ಅಂತೇಳಿ ಮುಖಾಂತರ ಗಮನಕ್ಕೆ ತರ್ತಾ ವಿಶೇಷವಾಗಿ ರೈತರು ಅಂತ ತಕ್ಷಣ ನೀರಿನ ಆದ್ಯತೆ ಗೊತ್ತಿದೆ ನಿಮಗೆ ನೀರಾವರಿಗೆ ಸುಮಾರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ನಮ್ಮ ಸರ್ಕಾರ 1.5 ವರ್ಷದಲ್ಲಿ ಸುಮಾರು 750 ರಿಂದ 1,000 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ನಮ್ಮ ಸರ್ಕಾರ ಮಾಡಿದೆ ಇನ್ಕ್ಲೂಡಿಂಗ್ ಸೊರ್ಬ ಮೂಗೂರು ಮೂಡಿ ಕಚ್ವಿ ಲಿಫ್ಟ್ ಇರಿಗೇಷನ್ನು ಹಾಗಾಗಿ ಕೇಂದ್ರದ ಕೃಷಿ ಸನ್ಮಾನ ಯೋಜನೆ ಇರ್ಬೋದು ಹಾಗಾಗಿ ರೈತರ ಬಗ್ಗೆ ಮಾತಾಡುವಂಥ ನಿಜವಾದ ಹಕ್ಕಿರೋದು ಅದು ಭಾರತೀಯ ಜನತಾ ಪಕ್ಷಕ್ಕೆ ಕೇವಲ ಪಬ್ಲಿಸಿಟಿಗೋಸ್ಕರ ಅವರ ರಾಜಕೀಯ ಜೀವಂತಕ್ಕೋಸ್ಕರ ನಮಗೆ ಬೆರಳು ತೋರಿಸೋಕ್ಕಿಂತ ಮತ್ತು ನಿಮ್ಮಲ್ಲಿ ಏನು ತಪ್ಪಾಗಿದೆ ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಮತ್ತು ನಿಮ್ಮ ಪಾದಯಾತ್ರೆ ನಾಳೆ ಸಂಸತ್ ಸದಸ್ಯರ ಮನೆ ಮುಂದೆ ಬಿಟ್ಟು ಈ ಪಶ್ಚಾತ್ತಾಪದ ಯಾತ್ರೆಯನ್ನ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಮಾಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ನಾಯಕರ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್ ಅದಕ್ಕೆ ಬೇಕಂತ 2-3 ಕಮಿಟಿಗಳನ್ನು ಮಾಡಿದ್ದಾರೆ ವಿಷಹಾನಿಕರ ಅಂತೇಳಿ ಹಿಂದ್ ಮಾಡಿದಂಥ ನಾಯಕರುಗಳ ತಪ್ಪು ಗುಲಾಂ ನಬಿ ಆಜಾದ್ ಅವರು ಕೇಂದ್ರದ ಆಹಾರ ಸಚಿವ ಫುಡ್ ಮಿನಿಸ್ಟರ್ ಇದ್ದಾಗ
ಅವಮಾನದಂತ ಆ ತಪ್ಪು ಇವತ್ತು ಕೂಡ ನಮ್ಮ ಮೇಲೆ ಬೀಸದೊಣ್ಣೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ 2-3 ಟಾಸ್ಕ್ ಫೋರ್ಸ್ ಗಳನ್ನು ಮಾಡಿದ್ದಾರೆ ರಿಪೋರ್ಟ್ ಸಬ್ಮಿಟ್ ಆದ ತಕ್ಷಣ ಅದನ್ನ ತಗಿಯಂತ ಪ್ರಯತ್ನ ಅವರ ಇಂಡಿವಿಜುವಲ್ ಹೇಳ್ತೀವಿ ಸರ್ ಅದಕ್ಕೆ ಪಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ